ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಪಾಟೀಲ್. ಇದು ನನ್ನ ಫಸ್ಟ್ ಸಿನಿಮಾ ಸಿತಾರ ಅನ್ನೋದು ನನ್ನ ಫಸ್ಟ್ ಸಿನಿಮಾ. ಅವತ್ತಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬಂದು 12 ಸಿನಿಮಾ ಮಾಡಿದ್ದೀನಿ. ಮೋಸ್ಟ್ಲಿ ನಾನು ಕೌಂಟ್ ಮಾಡಿಲ್ಲ, ಬಿಕಾಸ್ ನಾನು ಮಾಡೋ ಸಿನಿಮಾ ಅಂತ ನಾನು ಕೌಂಟ್ ಮಾಡಲ್ಲ. ಪ್ರತಿ ಸಿನಿಮಾನೂ ನಾನು ಮೊದಲೇ ಸಿನಿಮಾ ಅಂತಲೇ ನಾನು ಆ್ಯಕ್ಟ್ ಮಾಡ್ತೀನಿ. ಮತ್ತು ನಾನು ಈ ಪ್ರೊಫೆಷನ್ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ. ಸೊ ಈ ಪ್ರೊಫೆಷನಲ್ಲಿ ನನಗೆ ತುಂಬ ಖುಷಿ ಕೊಡ್ತಿದೆ. ನಾನು ಮಾಡೋವಂಥ ಪ್ರತಿ ಸಿನಿಮಾಗಳು ನನಗೆ ತುಂಬ ಖುಷಿ ಕೊಡ್ತಿದೆ. ಮಾಡೋವಂಥ ಪ್ರತಿ ಕ್ಯಾರೆಕ್ಟರ್ಸು ನಾನು ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಐಮ್ ಹ್ಯಾಪಿ ವಿತ್ ಇಟ್. ಓಕೆ, ಸೊ ಎಲ್ಲೋ ಒಂದು ಕಡೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂತ ಏನು ಅನಿಸುತ್ತೆ ನಿಮಗೆ? ಖಂಡಿತ ಎಲ್ಲೋ ಒಂಚೂರು ಅನ್ನಿಸ್ತಿದೆ, ಬಿಕಾಸ್ ಐ ಆಮ್ ಲಿಟ್ರಲಿ ವೇಟಿಂಗ್. ನನಗೂ ಒಂದು ಡ್ರೀಮ್ ರೋಲ್ಸ್ ಅಂತ ಇರುತ್ತೆ, ಇದೇ ರೀತಿ ಕ್ಯಾರೆಕ್ಟರ್ಸ್ನ ಮಾಡಬೇಕು ಅಂತ ತುಂಬ ಆಸೆಗಳಿದೆ. ಸೊ ಎಲ್ಲೋ ಒಂದು ಕಡೆ ಅದೊಂದು ಮಿಸ್ ಆಗ. ಯಾವುದು ನಿಮ್ಮ ಡ್ರೀಮ್ ರೋಲ್ ಯಾವುದು? ಈಗ ಮೈನಾದಲ್ಲಿ ನಿತ್ಯ ಮೆನನ್ ಮ್ಯಾಮ್ ಮಾಡಿದ್ರಲ್ಲ, ಅದೇ ರೀತಿ ನನಗೂ ಒಂದು ಪಾತ್ರ ಮಾಡಬೇಕು ಅಂತ ತುಂಬ ಆಸೆ. ಓವರಾಲ್ ಈ ಇಂಡಸ್ಟ್ರಿ ನೀವು ಫೇಸ್ ಮಾಡ್ತಿರುವಂಥದ್ದು, ಸೊ ಒಂದು ಕಡೆ ಟ್ರೆಡಿಷನ್ನು ಗ್ಲಾಮರ್ ಇವೆಲ್ಲವೂ ಕೌಂಟ್ ಆಗುತ್ತೆ. ಸೊ ನಿಮಗೆ ಚೂಸಿನ ಹೇಗೆ ನೀವು? ಖಂಡಿತ ನಾನು ಫಸ್ಟ್ ನೋಡೋದು ನನ್ನ ಕತೆ. ನನ್ನ ಕತೆಗೆ ನಾನು ಆ್ಯಕ್ಟ್ ಆಗ್ತೀನಿ, ನೋಡೋ ಜನಕ್ಕೆ ಓಕೆ ನೇಹಾ ಇದ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ ಹೇಳಬೇಕು. ಸೊ ನನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನನ್ನ ಕತೆ. ಆಮೇಲೆ ಇಟ್ ಕಮ್ಸ್ ನಾನು ಮಾಡರ್ನ್ ಆಗಿ ಮಾಡ್ತೀನಿ, ಟ್ರೆಡಿಷನ್ ಆಗಿ ಮಾಡ್ತೀನಿ ಅಂತ ಅದು ನೆಕ್ಸ್ಟ್ ಬರುತ್ತೆ. ಸೊ ನನ್ನ ಫಸ್ಟ್ ಪ್ರಾಮುಖ್ಯತೆ ಕೊಡೋದು ನನ್ನ ಕತೆ. ಓಕೆ, ಓವರಾಲ್ ನಿಮಗೆ ಈಗ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾದಂಥ ಒಂದು ಮೈಂಡ್ ಸೆಟ್ ಇದೆ ನಿಮಗೆ, ಹೇಗೆ ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ? ಖಂಡಿತ ನಾನು ಇಲ್ಲಿವರೆಗೂ ಸಿನಿಮಾಗಳು ಮಾಡಿದ್ದೀನಿ, ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ಸ್ನ ಕೊಡ್ತಾನೆ ಬರ್ತಾ ಇದ್ದೀನಿ. ನನಗೆಲ್ಲೋ ಒಂದು ಕಡೆ ಆಸೆ, ಲೈಕ್ ದೊಡ್ಡ ಸ್ಟಾರ್ಗಳ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ದೊಡ್ಡ ಬ್ಯಾನರ್ಗಳಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲೋ ಒಂದು ಕೊರತೆ ಕಾಡ್ತಾ ಇದೆ. ಸೊ ನಾನು ಆದಷ್ಟು ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನನ್ನ ವಿಶ್ಯು ಸಕ್ಸಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಿಂಗರ್ಸ್ ಕ್ರಾಸ್.